ಇವತ್ತು ಮೊದಲನೇ ವಾರ್ಷಿಕೋತ್ಸವ ಅಂತ ಹಾರ್ದಿಕ ಶುಭಾಶಯಗಳು ಎಲ್ಲರಿಗೂ. ಇಲ್ಲಿ ಇಲ್ಲಿ ಎಷ್ಟು ಜನ ಸೇರಿದ್ದೀರಾ? ಅಂಡ್ ಒಂದು ಜಿಮ್ ಸ್ಟಾರ್ಟ್ ಮಾಡೋದು ಬಹಳನೇ ಕಷ್ಟ ಇದೆ. ಅಂಡ್ ಫಸ್ಟ್ ಆಫ್ ಆಲ್ ಇಲ್ಲಿ ಕೂತಿರ್ತಕ್ಕಂತ ಎಲ್ಲರಿಗೂ ರೂಪಾರೋಗ ಧನ್ಯವಾದಗಳು, ಹಾಗೆ ನಮಸ್ಕಾರಗಳು ಸಹಿತ. ಇವತ್ತು ತುಂಬಾ ಜನ ಮೀಡಿಯಾದವರು ಬಂದಿದ್ದೀರಾ, ಎಲ್ಲರಿಗೂ ರೂಪಾರೋಗ ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೆ ನನ್ನ ಇಲ್ಲಿಗೆ ಕರೆಸಿದಂತ ತಮ್ಮೆಲ್ಲರಿಗೂ ನಾನು ಹೃತ್ಪೂರ್ವಕ ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೇನೆ. ಯಾಕೆಂದ್ರೆ ಒಂದು ಜಿಮ್ ಇವತ್ತು ಮೂರು ಜನ ಬಾಡಿ ಬಿಲ್ಡರ್ಸ್ ನೋಡಿದ್ವಿ. ಈ ಒಂದು ಪೋಸಿಂಗ್ ಎಷ್ಟು ಕಷ್ಟ ಇದೆ, ಇದ್ರ ಹಿಂದೆ ಎಷ್ಟು ಕಷ್ಟ ಇದೆ ಅನ್ನೋದು ನನಗೆ ಖುದ್ದಾಗಿ ಗೊತ್ತಿದೆ. ಹಿಂದೆ ಇರೋದಂತ ವ್ಯಕ್ತಿ ಟ್ರೈನರ್, ಅವರು ನಾನು ವರ್ಕೌಟ್ ಮಾಡ್ತಿರ್ಬೇಕಾದ್ರೆ ಜಿಮ್ ಅಲ್ಲಿ ನೋಡೋರು, ನನ್ನ ಫ್ರೆಂಡ್ಸ್ ಎಲ್ಲ ತುಂಬಾ ಜನ ಬಂದು ಹೇಳೋರು, ಸರ್ ಹೆಂಗೆ ಕ್ಲೀನ್ ಆಗಿದ್ದೀರಾ, ಹೆಂಗೆ ಮಾಡೆಲ್ ಕ್ವಾಲಿಟಿ ಹೆಂಗಿದೆ. ನಾವು ವರ್ಕೌಟ್ ಒಂದು ಒನ್ ಇಯರ್ ಇಂದ ಮಾಡ್ತೀವಿ, ಟೂ ಇಯರ್ಸ್ ಇಂದ ಮಾಡ್ತಿದ್ದೀವಿ, ಹೊಟ್ಟೆನೆ ಕರೆಸ್ತಿಲ್ಲ ಅಂತ ನಾನು ಸುಮ್ಮನೆ ಕೇಳೋದು. ಏನ್ ತಿಂದು ಬಂದ್ರಿ ಅಂತ, ಸರ್ ನಾನು ಮತ್ತೆ ಬಿರಿಯಾನಿ ತಿಂದು ಬಂದೆ, ಆಮೇಲೆ ನಿನ್ನೆ ಒಳ್ಳೆ ಮಟನ್ ಊಟ ಇತ್ತು, ಇದೆಲ್ಲ ತಿನ್ಕೊಂಡ್ ಬಂದೆ ಅಂತ. ಸೊ ನಾವು ಅದನ್ನೇ ಹೇಳ್ತೀನಿ ಹೇಳ್ತಿದ್ದೀನಿ, ನಾವು ಎರಡವ ವರ್ಕೌಟ್ ಮಾಡೋದು ಇಂಪಾರ್ಟೆಂಟ್ ಅಲ್ಲ, ಅದಾದ್ಮೇಲೆ ಮನೆಗೆ ಹೋದಾಗ ಎಷ್ಟು ಡಿಸಿಪ್ಲಿನ್ ಆಗಿರ್ತೀವಿ, ಏನ್ ಊಟ ಮಾಡ್ತೀವಿ ಅನ್ನೋದು ನಾವು ಈಗ ಕಾಣಿಸೋದು. ಇವತ್ತು ಈ ಬಡಬಡದ ಮೂರು ಜನ ಅವ್ರಿಗೂ ನಾನು ಕಂಗ್ರಾಚುಲೇಷನ್ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಪ್ರತಿ ಇಂಟರ್ವ್ಯೂ ಅಲ್ಲೂ ಹೇಳ್ತಿರ್ತೀನಿ, ಈ ಬಾಡಿ ಮಾಡಿದಾಗ ಇವತ್ತು ಈ ಪೋಸಿಂಗ್ ಮಾಡ್ತಾ ಇಲ್ಲ, ಒಂದ್ಸಲ ನರಕದ ಬಾಗಿಲು ತಟ್ಬಿಟ್ಟು ಬಿಡ್ತೀವಿ ಅಂತ ನಮಗ್ ಗೊತ್ತಿರುತ್ತೆ. ಅದು ಎಷ್ಟು ವಾಟರ್ ಫ್ರೀ ಆಗಿರಿ, ಯಾವ್ದು ಶಾರ್ಟ್ ಕಟ್ಸ್ ತಗೊಳಕ್ ಹೋಗ್ಬೇಡಿ ಅನ್ನೋ ತುಂಬಾ ಜನ ಯಂಗ್ಸ್ಟರ್ಸ್ ಹೇಳಕ್ ಇಷ್ಟಪಡ್ತೀನಿ. ಒಂದಿನದಲ್ಲಿ ಬಾಡಿ ಬರುತ್ತೆ, ಎರಡು ದಿನದಲ್ಲಿ ಬಾಡಿ ಬರುತ್ತೆ ಅನ್ನೋದಲ್ಲ. ನಾನು ನಮ್ಮ ತಂದೆನು 14 ವರ್ಷದಲ್ಲಿ ಬಾಡಿ ಸ್ಟಾರ್ಟ್ ಮಾಡಿದ್ವಿ, ಜಿಮ್ ಗರಡಿ ಹೋಗಿ ವರ್ಕೌಟ್ ಸ್ಟಾರ್ಟ್ ಮಾಡಿದ್ದು. ನಾನು 14 ವರ್ಷದಲ್ಲಿ ಸ್ಟಾರ್ಟ್ ಮಾಡಿದೆ. ಮಸಲ್ ಅನ್ನೋದು ನಮ್ ಬಾಡಿ ಅನ್ನೋದು ಅದಕ್ಕೂ ಟೈಮ್ ಕೊಡಬೇಕು. ಏನು 15 ವರ್ಷದ ವಾರ್ಷಿಕೋತ್ಸವ ಸಮಾರಂಭ ಮಾಡ್ತಾ ಇದ್ದಾರೆ ನಮ್ಮ ಶಶಿ ಮತ್ತೆ ಟೀಮು, ಅವ್ರೆಲ್ಲರಿಗೂ ಒಂದೇ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಮ್ಮ ವಿನೋದ್ ಪ್ರಭಾಕರ್ ಸರ್ ಎಲ್ಲನೂ ಅಚ್ಚುಕಟ್ಟಾಗಿ ತುಂಬ ಚೆನ್ನಾಗಿ ಹೇಳಿದ್ದಾರೆ. ನಮ್ಮ ಕೆಂಗೇರಿ ಉಪನಗರಕ್ಕೆ ಎಕ್ಸಿಬಿಟರ್ಸು ಒಂದು ಉತ್ತಮವಾದಂಥ ಒಂದು ಜಿಮ್ ಆಗಿರ್ತದೆ. ಎಲ್ಲ ಉತ್ತಮವಾಗಿ ಏನು ಯೂಸ್ ಮಾಡಿಕೊಂಡು ತಮ್ಮ ಆರೋಗ್ಯ ಕಾಪಾಡ್ಕೊಂಡು ಹೋಗಿ ಅಂತೇಳಿ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೆ ಏನು ವಿನೋದ್ ಸರ್ ಎಲ್ಲ ಹೇಳಿದ್ದಾರೆ, ತುಂಬ ಆರೋಗ್ಯ ನಮಗೆ ಏನು ಫಿಟ್ನೆಸ್ ಎಷ್ಟು ಮುಖ್ಯ ಅಂತ ಹೇಳಿದ್ದಾರೆ ಅಂತ ನಾನು ಕೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ನಿಮ್ಗೆ ದಂಗಲ್ ಆಗ್ಬೇಕು ಅಂದ್ರೆ ಪೊಂಗಲ್ ಬಿಡ್ಬೇಕಣ್ಣ,
ಸಾಯಂಕಾಲದಲ್ಲೂ ಬೇಕು, ಟೈಮ್ ಟೈಮ್ ಪೊಂಗಲ್ಲೂ ಬೇಕು ಅಂದ್ರೆ ಆಗಲ್ಲ. ರೈಸ್ ಬಿಡಿ, ಜ್ಯೂಸ್ ತಗೊಳ್ಳಿ, ಅವಾಗ ಬಾಡಿ ಗ್ರಾಸ್ ತರ ಆಗುತ್ತೆ, ಸಣ್ಣ ಬಿಡ್ತೀರ ಬ್ರಾಸ್ ತರ ಸ್ಟ್ರೆಂತ್ ಆಗುತ್ತೆ. ಇಷ್ಟೇ ಸಿಂಪಲ್ ಫಂಡ. ಒಬ್ಬರಿಗೆ ನೀವೇನೋ ಗಿಫ್ಟ್ ಕೊಡ್ಬೋದು ಸರ್, ಶೋಕೇಸ್ ಅಲ್ಲಿ ಇಡ್ತೀವಿ ಬರ್ತೋಗ್ತೀವಿ, ಏನೋ ಬಟ್ಟೆ ಗಿಫ್ಟ್ ಕೊಡೋಣ ಅದೋಗುತ್ತೆ. ಆದ್ರೆ ಒಬ್ರಿಗೆ ಆರೋಗ್ಯನ ಗಿಫ್ಟ್ ಮಾಡೋದಿದೆಯಲ್ಲ, ಆ ಗಿಫ್ಟ್ ಮಾಡೋ ಪ್ರಯತ್ನ. ಡಾಕ್ಟರ್ ಬಿಟ್ರೆ ಜಿಮ್ ಟ್ರೈನರ್ಸ್ ಇದಾರೆ, ಅವ್ರಿಗೆ ನಾನು ಆ ಒಂದು ಸ್ಥಾನನ ಕೊಡಕ್ಕೆ ನಾನು ಇಷ್ಟಪಡ್ತೀನಿ ಮನಸಾರೆ. ಯಾಕಂದ್ರೆ ದೇ ಗಿಫ್ಟ್ ಅಸ್ ದ ಹೆಲ್ತ್. ನಮಗೆ ಸರಿಯಾದ ಮಾರ್ಗದರ್ಶನ ತೋರಿಸ್ತಾ ಏನ್ ತಿನ್ಬೇಕು, ಏನ್ ಕುಡಿಬೇಕು, ಎಷ್ಟು ತಗೋಬೇಕು, ಏನ್ ಮಾಡ್ಬೇಕು, ಏನ್ ಮಾಡೋದು ನಮ್ ಚಂದ ಅಂತ. ಸೊ ಇಲ್ಲಿ ಬಾಡಿ ಬಿಲ್ಡಿಂಗ್ ಅನ್ನೋದು ಅವರವ್ರ ಆಪ್ಷನ್ ಅದು. ಯಾಕೆ ಅಂತಂದ್ರೆ ನಿಮ್ಮ ಸೆಟ್ ಯುವರ್ ಪ್ರಯಾರಿಟೀಸ್ ರೈಟ್ ಅಂತ ಅವ್ರು ಮಾತಿದೆ. ನಮ್ಮ ಗೋಲ್, ನಮ್ಮ ಗುರಿ ಅನ್ನೋದು ನಮ್ಗೆ ಸ್ಪಷ್ಟ ಕಂಡಾಗ ಬೇರೆ ಏನು ನಮ್ಗೆ ಇಂಟ್ರೆಸ್ಟ್ ಬರೋದಿಲ್ಲ. ಸೊ ಹಾಗಾಗಿ ಅಂತ ಒಂದು ಫಿಟ್ನೆಸ್ ಏನಿದೆ, ಎಸ್ ಜಿ ಫಿಟ್ನೆಸ್, ಶಶಿ ಅವರು ಮತ್ತೆ ಅವ್ರ ವೈಫ್ ಗೀತಾ ಅವರು, ಅವ್ರ ಹೆಸರು ಸೇರಿ ಎಸ್ ಜಿ ಫಿಟ್ನೆಸ್ ಅಂತ ಇಟ್ಟಿರ್ತಕ್ಕಂಥದ್ದು ಬಹಳ ಖುಷಿ ಆಯ್ತು ನನಗೆ. ಯಾಕೆಂತಂದ್ರೆ ಗಂಡ ಹೆಂಡತಿ ಆ ಹೆಸರನ್ನ ಶೇರ್ ಮಾಡಿ ಒಂದು ನೇಮ್ನ ಇಟ್ಟಿದ್ದೀರಲ್ಲ ಸಕ್ಸಸ್.